ಪಂಚಾಯತಿಯ ವ್ಯಾಪ್ತಿಯ ಅರ್ಕಾನ್ನಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಗೊಂಡು ಅದೆಷ್ಟು ವರ್ಷಗಳಾಗಿದೆ. ಅದೀಗ ಕಳೆದ 17/2/2021 ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಅಧಿಕಾರ ತೆಗೆದುಕೊಂಡು ಮಾರ್ಚ್ ತಿಂಗಳಲ್ಲಿ ನಾನು ನಮ್ಮ ಕೊಂಡರ್ದಾರದ ಏಕೆ ಶ್ಯಾಮಯ್ಯನ್ನು ಕರ್ಕೊಂಡು ಹೋಗಿ ಆ ವಾತಾವರಣವನ್ನು ವೀಕ್ಷಣೆ ಮಾಡಿ ಅಲ್ಲಿ ಸುತ್ತ ಸ್ವಲ್ಪ ಕಾಡೆಲ್ಲ ಕ್ಲೀನ್ ಮಾಡಲಿಕ್ಕೆ ನಾನು ಅವರಿಗೆ ಹೇಳಿದ್ದೆ ಮತ್ತು ಅವರು ಅದನ್ನು ಮಾಡಿದ್ದೆ. ಅನಂತರ ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ಕಡೆಯಿಂದ ಕಳೆದ ತಿಂಗಳಲ್ಲಿ ಒಂದು ಮನವಿ ಬಂತು, ಅದನ್ನು ಉದ್ಘಾಟನೆ ಮಾಡಬೇಕಂದಾಗ ನಾನು ಇರಲಿಲ್ಲ. ನಾನು ಕೋವಿಡ್ ಏಜೆಂಡನ್ನು ಕೋವಿಡ್ ಕೇರ್ ಸೆಂಟ್ರಿಗೆ ಮಾಡಲಿಕ್ಕೆ ಬಂದಿದ್ದೆ. ಅಲ್ಲಿನ ಬಸ್ ರಾಮಪಾಟಾಜಿ ಅವರಿಗೆ ಮಾತಾಡಿದ್ದೇನೆ, ನಾನು ಅಲ್ಲಿ ಪಂಚಾಯತ್ನಲ್ಲಿ ಕೂಡಿ ನಾನು ಮತ್ತೆ ನೋಡ್ತೇನೆ. ಅನಂತರ ಬಸ್ಸಿಗ ನಾನು ನಮ್ಮ ಸುಂದರ ಪಟ್ಟಿ ಅನಂತರ ನಮ್ಮ ಪಂಚಾಯತ್ನ ಗಮನಕ್ಕೆ ತಂದೆ ತಂದು 30ಕ್ಕೆ ಮಾಡುವಂಥದ್ದು ತೀರ್ಮಾನ ಮಾಡಿದರು. 30ಕ್ಕೆ ಮಾಡಬೇಕು ಅಂದರೆ ಈಗ ಅಲ್ಲಿ ಏನಾಗಿದೆ ಅಂದರೆ ಶೌಚಾಲಯಕ್ಕೆ ಬಾಗಿಲಿಲ್ಲ, ಶೆಟ್ಟರ್ ರೋಡಿಂಗ್ ಶೆಟ್ಟರ್ ಈ ಶೆಟ್ಟರ್ ಜಾಮ್ ಆಗಿದೆ, ಅದನ್ನು ಸರಿಪಡಿಸಬೇಕು. ಆನಂತರ ಮತ್ತೆ ಬಸ್ ಅದೇ ಸುತ್ತ ಲ್ಯಾಟ್ರಿನ ಸೈಡನ್ನು ಬಿಟ್ಟು ಬಾಕಿ 3 ಸೈಡಿಂದ ಅದನ್ನು ಸೀಟ್ ಇಳಿಸಿ ಸ್ವಲ್ಪ ವ್ಯವಸ್ಥೆಗೊಳಿಸಬೇಕು. ಆದ ಕಾರಣ ಈಗ ಅಲ್ಲಿ ಒಮ್ಮೆಗೆ ಆ ಕಾಡೆಲ್ಲ ಕಟ್ಟು ಕ್ಲೀನ್ ಆಗಿದೆ. ಈಗ ಆನಂತರ ನಾನು ಬಸ್ ನಾನು ವಿಡಿಯೋ ಮತ್ತು ಕಾಂಟ್ರಾಕ್ಟರ್ ಇವರನ್ನ ಸೇರಿಕೊಂಡು ಅಲ್ಲಿಗೆ ಬಂದು ನೋಡಿ ನಮ್ಮ ಜಡ್ಪಿ ಇಂಜಿನಿಯರ್ ಜನಾರ್ದನಿಗೆ ಮಾತಾಡಿದೆ. ನನಗೊಂದು ಕೂಡಲೇ ಅದು ಎಸ್ಟಿಮೇಟ್ ಮಾಡಿಕೊಡಬೇಕು, ಇದನ್ನು ನಾನು ಇದಕ್ಕೆ ಆನಂತರ ಬಸ್ ವಿಡಿಯೋಗೆ ಹೇಳಿದೆ ಏನನ್ನು ಬೇಕು ಅದನ್ನು ಪಡೆದು ಅಲ್ಲಿ ಕೊಡಬೇಕು ಅಂತ ಹೇಳಿ ಕರ್ನಾಟಕದವರೊಬ್ಬರು ಅದಕ್ಕೆ ಅದನ್ನು ಹಿಂದೆ ಮಾಡಿದವರು ಕಾಂಟ್ರಾಕ್ಟ್. ಈಗ ಕಿಟಕಿ ಬಾಗಿಲಿನ ಕೊರತೆ ಉಂಟು, ಶೌಚಾಲಯಕ್ಕೆ ಬಾಗಿಲಿನ ಕೊರತೆ ಉಂಟು, ನೀರು ಆಗಬೇಕಷ್ಟೇ, ನೀರಿನ ಪೈಪ್ ಲೈನ್ ಅಲ್ಲಿಗೆ ಆಗಬೇಕಷ್ಟೇ. ಅದೇ ಕಾರಣ ಈ ಬಗ್ಗೆ ನಾನು ಸಚಿವರಿಗೆ ಹೇಳಿದೆ, 30ಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಆಗೋದಿಲ್ಲ ಸರ್, ನಾನು ಈ ಸ್ಪಾಟಲ್ಲಿ ಇದ್ದೇನೆ, 2/10/21 ಮಾಡೋದು. ಆಗ ಅವರು ಹೇಳಿದ್ರು, ಸಚಿವರು ಹಂಗಾರು ಹೇಳಿದರು, ನನಗೊಂದು ಮೀಟಿಂಗ್ ಹೇಳಿದ್ದೇನೆ ಮತ್ತು ನಿಮಗೆ ಮಾತಾಡ್ತಿದ್ದೇನೆ ನಿನ್ನೆ ಮತ್ತೆ ನಾನು ಮಾತಾಡಂದು. ಈಗ ನಾವು ಕಡಾಖಂಡಿತವಾಗಿ 2/10/2021 ಮಹಾತ್ಮ ಗಾಂಧಿಯ ಜನ್ಮದಿನಾಚರಣೆ ದಿವಸ ನಾವು ಅದನ್ನು ಖಂಡಿತವಾಗಿ ಅದಕ್ಕೆ ಮೊದಲು ಅಂದು 2/10/21 ಖಂಡಿತ ದಾಟಿ ಹೋಗೋದಿಲ್ಲ, ಅದರೊಳಗೆ ಖಂಡಿತ ನಾನು ಮಾಡ್ತೇನೆ. 2/10/21 ಶನಿವಾರದಲ್ಲಿ ನಾನು ಮಾನ್ಯ ಸಚಿವರಿಗೆ ಹೇಳಿದ್ದೇನೆ, ಅವರು ಮೀಟಿಂಗಲ್ಲಿದ್ದ ಕಾರಣ ಮತ್ತೆ ಮಾತಾಡ್ತೇನೆ. ಆದ ಕಾರಣ 2/10/21 ಅದು ದಾಟುವುದಿಲ್ಲ, ಆ ದಿನಾಂಕದೊಳಗೆ ಖಂಡಿತವಾಗಿ ನಾನು ಸಂಬಂಧಪಟ್ಟವನ್ನು ಕರೆಸಿಕೊಂಡು ನಾನು ಅಂಬೇಡ್ಕರ್ ಭವನದ ನವೀಕೃತ ಕಟ್ಟಡ